ಹತ್ತು ಹದಿನಾರು ವರ್ಷಗಳ ಹಿಂದೆ ಹಿಂದಾಗಡಿ ಏನಾಯ್ತು? ಉಳಿದಪ್ಪ ಹೇಳಿದ್ರ ಮಕ್ಕಳ ಬ್ಯಾಟ್ರಿ ಆಡಿದ್ರೆ ಬಹಳ ದಿವಸ ಆಗ್ತದೆ, ಹಸಿ ಮಾಂಸ ತಿನ್ಬೇಕೈತಿ, ಬಾಯಿ ಮುಂಚೆನ ಹೋಗೈತಿ, ಬ್ಯಾಟ್ರಿ ಆಡ್ಬೇಕು ಅಲ್ಲ, ತಯಾರು ಮಾಡ್ಕೊಳ್ರಿ. ಮೂಲಕ ಹೋಗ್ರಿ ಅಯ್ಯ, ಬೆಳಗಿಂತ ಬೇಗ ಎದ್ದ ಐದ ಪೈದ ಅಲ್ಲಿ ಹೊರಲಿ ನಾಯಿ ಗುಣ್ಣಿ ಮತ್ತು ಚಟುವಲ್ಲಿ ಹೆಂಗ ಅಭ್ಯಾಸ ಇರ್ರಿ. ನಾಯಿ ಗುಣ್ಣಿ ಬೇರೆ ಬೇರೆ ಐತಿ. ಅದೇ ಹೇಗೆ ನಾಯಿ ಬೇರೆ ಗುಣ್ಣಿ ಬೇರೆ? ಹೌದ, ನಾಯಿ ಅಂದ್ರೆ ಗಂಡ, ಗುಣ್ಣಿ ಅಂದ್ರೆ ಹೆಂಗ? ಗಡಿ ಏನಾದ್ರೂ ದಾಟಿದ್ರ ಮತ್ತೆ ನಿಮ್ಮ ಗಡಿ ನಾವು ದಾಟು ಎಲ್ಲಾದ್ರೂ ಐತೆ ಅಂದ್ರೆ ಅಪ್ಪ ಅವ್ರ ಅಂದ್ರೆ ನಿಮ್ಮ ಗಡಿ ದಾಟುವುದು ಒಂದೇ, ಹಾವಿನ ಹುಟ್ಟ ಕೈ ಹಾಕುವುದು ಒಂದೇ. ನಮ್ಗೆ ಗೊತ್ತಾಯ್ತು, ಗೊತ್ತಾಯ್ತು, ಜಾಗ ಕತ್ತಿ ಮಾಡಿವ್ ನಾವು. ಅಲ್ಲಿ ತನಕ ಬಂದ ಮೇಲೆ ಮೂರು ದಿಕ್ಕಿನ ಬ್ಯಾಂಕ್ ಆಯ್ತು ಮಕ್ಕಳ, ಏನೋ ದೇಹಕ್ಕೆ ಆಯಸ್ ಆದ್ರೆ ಈ ಶ್ರಾಂತಿ ತಗೊಳ್ಬಾರ್ದು, ವಿಶ್ರಾಂತಿ ತಗೋಬೇಕು ಅಂತ ಹೇಳಿ ನಾವೆಲ್ಲ ಅದೇ ಅಲ್ಲಿ ಕುಂತೀವಿ. ಹಾಗೆ ತಂದ ಬುತ್ತಿ ಎಲ್ಲ ಊಟ ಮಾಡ್ಬೇಕು ಅಂತ ಏನು ಕೈ ಹಚ್ಚಿವಿ. ಏನಾಯ್ತು? ಮೈಸೂರು ಮಾತ್ರ ಯಾವ್ದು ಕೆಟ್ಟ ಸ್ವರ, ಕೆಟ್ಟ ಕೂಗ, ಏನ್ ಆಗ್ತಂತಿಲ್ಲ. ನಮ್ಮ ತೆಲಿವಿಷ ಎಲ್ಲಿ ಬಂತಪ್ಪ ಈ ಕೂಗ? ನಾವು ಲೆಕ್ಕ ಹಾಕಿದ್ ಹೀಗೆ, ನಾವು ಮೂರ್ ದಿಕ್ಕಿನ ಮ್ಯಾಚ್ ಆಡ್ತಾ ಬಂದವು, ಇಲ್ಲ ಬಾಣ ಬಿರಿಯಾಣಿ ತಾಗೈತಿ, ಜೀವ ಹೋಗ ಹೊಂಟದ, ಅದು ಗೊಬ್ಬೆ ಹಾಕೈತಿ. ಪ್ರಾಣಿಗಳು ಬಿರಿಯಾಣಿಗಳ ಆಟ ಅಂದ್ರೆ ಹಂಗಲ್ರಿ, ಒಂದ್ ಜಾತಿ ಮನುಷ್ಯರೇ ಕೂಗದಾಗ ಐತ್ರಿ ಅಪ್ಪವ್ರ. ಮನುಷ್ಯರೇ ಕೂಗದಾಗ ಐತಿ. ನಾವು ಲೆಕ್ಕ ಹಾಕಿದ್ ಹೇಗೆ? ಮೊದ್ಲೇ ವಂಡಾರಣ್ಯ. ಹೌದು, ವಂಡಾರಣ್ಯ, ವಂಡಾರಣ್ಯ, ಅದೇ ವಂಡಾರಣ್ಯ, ಅದು ದೊಡ್ಡ ಕಾಡ. ಈ ದೊಡ್ಡ ಕಾಡಾಗ ಈ ಮೋಹಿನಿ ಜೋ ಅಂತಿರ್ತಾವ, ಅಂದ್ರೆ ಈ ಹೆಣ ಮಕ್ಳು ಇದ್ರಲ್ರಿ, ಹೆಣ್ಮಕ್ಳು, ಹೆಣ್ಮಕ್ಳು, ಈ ಹೆಣ್ಮಕ್ಳು ಮದುವೆ ಆಗಿ ಮೊದ್ಲೇ ಹೋದ್ರೆ, ಹೋದ್ಮೇಲೂ ಅವ್ರಿಗೆ ಮಾಡ್ಬೇಕಾದ ಸಂಸ್ಕಾರ ಮಾಡ್ತಾ ಇದ್ರೆ ಅವ್ರು ಮೋಹಿನಿ ದೆವ್ವ ತಿರುಗಾಡ್ತಾ ಇದ್ರಂತೆ. ಓಹೋ, ಆ ಮೋಹಿನಿ ದೆವ್ವಕ್ಕೆ ನಮ್ಮಂತ ಸುಂದರ ಕಂಡಾಗ ಮನಸ್ಸು ಸಾಕೈತಂತೆ. ಸುಂದರರು ನಮ್ಮಂತ ಸುಂದರ ಕಂಡಾಗ ಮನಸ್ಸು ಸಾಕೈತಂತೆ. ದತ್ತೋಡಿ ಸಂತಾನದವನೇ, ನಿನ್ನ ಮುಖ ನೋಡ್ಕೊಂಡಿದ್ಯ ನೀನು? ಅದಕ್ಕೆ ಕುಂಬಳಕಾಯಿ ಮುಖದವನೇ. ಅದೇ ನನಗೆ ಉಪಕಾರ ಮಾಡಿದ್ದ, ನಿಮ್ಗೆ ವಿಷಯ ಗೊತ್ತಿಲ್ರಿ, ನಾನು ಚಂದಿದ್ದೇನೆ. ನಮ್ಮನೆ ಹೆಂಡ್ರಿ ಯಾವಾಗ ಹೇಳ್ತಾರ, ನಂಗೆ ನೀವೇ ಚಂದ, ನಂಗೆ ನೀವೇ ಚಂದ. ನಮ್ಮ ಹೆಂಡ್ರಿ ಹೇಳದ ಆ ಮಟ್ಟಿ ನೀ ಪುಣ್ಯವಂತ, ನಿನ್ನ ಹೆಂಡಕ್ಕೆ ನೀನ್ ಚಂದ ಅಂತ ಹೇಳಿಲ್ಲಲ್ವಾ, ಆ ಮಟ್ಟಿ ನಾನು ಭಾಗ್ಯವಂತ. ಉಳಿದಂತೆ ಬೇಡ್ರಿ ವಿಷಯ ಹಂಗೆ ಮೋಹಿನ್ ದೇವ ಇರ್ಬೇಕ ಅದು ಅಲ್ಲ, ಒಂದ್ ಜಾತಿ ಕೂಗ, ಬರೀ ಕೂಗಲ್ರಿ, ಕೆಲವು ಶಬ್ದ ಬಂತ್ರಿ. ಹೂನ್ರಿ ಏನಂತ? ಶ್ರೀಹರಿ ನಾರಾಯಣ, ಶ್ರೀಹರಿ ನಾರಾಯಣ, ನಾರಾಯಣ ನಾರಾಯಣ, ಶ್ರೀಹರಿ ನಾರಾಯಣ. ವಾಸ್ತವ ಪ್ರಭು, ವಾಸ್ತವ ಪ್ರಭು, ಪ್ರಭು ಪ್ರಭು, ವಾಸ್ತವ ಪ್ರಭು. ಶ್ರೀಹರಿ ನಾರಾಯಣ, ಮೂರ್ ಹರಿ ನಾರಾಯಣ, ಮೂರ ಲಾಲ್ ಅಲ್ರಿ, ಮೂರ ಹರಿ ನಾರಾಯಣ, ನಾರಾಯಣ ಮುಚ್ಕುಂದ, ಮುಚ್ಕುಂದ ಶ್ರೀಪದ, ಶ್ರೀಪದ ಅವನ ಶ್ರೀಪಾದ, ಶ್ರೀಪಾದ ತಂದಿ ಬಂದ ಶ್ರೀಪಾದ. ತಂಪಾದ ಪಾದವೇ ತಂದಿಯ ಪಾದ, ಅಂದ್ರೆ ಶ್ರೀಪಾದ ದೇವರ ಪಾದ, ದೇವರ ಪಾದ. ಹಾಗೆ ಕೂಗೈತ್ರಿ, ನಾವು ಕುಳಿಂದಪ್ಪ ಹೇಳಿದ್ರು ಮಕ್ಕಳ ತಡಬಡ ಮಾಡ್ಬೇಡ್ರಿ, ಎಲ್ಲ ಕಡೆ ಹುಡುಕ್ರಿ ಅಂತ. ನಾವು ಎದ್ದ ಬಿದ್ದ ನಿಮ್ಗೆ ಕುಂತಾಳೆ ಚಂದ್ರವತಿ ಗಡಿಯಾಗೆ ಹಾಗೆ ಮುಂದ್ ಕ್ಯಾಶ್ ಹೊಳ್ಳಿವಿ. ಮುಂದೆ ಹೋಗ್ತಿರಪ್ಪ ಅವರ ದೊಡ್ಡ ಬಂಡಿ ಐತಿ, ಆ ಬಂಡಿ ತಂದು ಕ್ಯಾಸ್ ಹೊಳ್ಳಿ, ಮತ್ತೆ ಮತ್ತೆ ಹೊಳ್ಳಿ, ಈಚೆ ಬಂದ್ರೆ ಸಣ್ಣ ಹಿಂದ್ಲ ಐತಿ, ಅದ್ರ ಮುಂದೆ ಕ್ಯಾಸ್ ಹೊಳ್ಳಿವಿ. ನೀನ್ ಎಷ್ಟು ತಿರುಗಿದ ಮುಖ್ಯ ಅಲ್ವೋ ನೋಡ್ರಿ, ಯಾವ ಕಥೆ ಹೇಳ್ಬೇಕ ಸರಿ ಹೇಳ ಮಾತ್ರ ಅರ್ಥ ಆಗುದ್ರಿ. ಸಸ್ಯಕ್ ಮದ್ ಮಧ್ಯೆ ಬಿಟ್ರಿ ಎಂತ ಮಾಡ್ಬೇಕಂತ ಅಂತೆ, ಒಂದು ಸಮಸ್ಯೆ ಹಾಗೆ ಮುಂದೆ ಹೋಗಿ ನೋಡ್ತೀವಿ. ಒಂದು ಬೆದರಿಮಟ್ಟಿ ಐತ್ರಿ, ಎಲ್ಲದ ಚಂದ್ರಾವತಿ ಗುಂತಳ ಗಡಿಯಾಗೆ ಒಂದ್ ದೊಡ್ಡ ಬೆದರಿಮಟ್ಟಿ. ಈ ಬೆದರಿಮಟ್ಟಿ ತಾವು ಒಂದು ಸೀಸ ಬಿದ್ದದ, ಒಂದು ಸೀಸ ಸಣ್ಣದ ದೊಡ್ಡದ ಸೀಸ ಅಂದ್ರೆ ತೀರಾ ಸಣ್ಣದಲ್ರಿ ದೊಡ್ಡದ
ಗೊತ್ತಾಯ್ತು. ನಿನ್ನೊಟ್ಟಿಗೆ ಯಾವಾಗ್ಲೂ ಬರ್ತಿದ್ನೋ ಇಲ್ವ ಇಲ್ಲಿ? ಯಾವಾಗ್ಲೂ ನೀವು ಬೇಟೆಗೆ ಹೋಗೋರಲ್ವಾ? ಒಟ್ಟು ಕೂಡ ಹೋಗಿದ್ದೀರಿ. ಬೇಕು ಅವ್ರದೇ ಕೆಲಸ, ಅವನದೇ ಕೆಲಸ ಇರ್ಬೇಕು. ನಾವು ಸೀಸಲ್ಲು ಕಟ್ಸಂಗಿಲ್ರಿ ಅಪ್ಪ, ನಾವು ಒಲ್ಲಿಯೆಲ್ಲ ತರಂಗಿಲ್ರಿ. ನಾನು ವಿಚಾರ ಮಾಡಿದ್ದೆ ಹಿಂಗೆ, ಚಂದ್ರಾವತಿ ಗುಂತಳ ಗಡಿಯಾಗೆ ಸೀಸ ಬಿದ್ದೈತಂದ್ರೆ ನಿಮ್ಮವರೇ ಇಂಜಿನ್ ಇಸ್ಕೊಂಡು ಅದು ಯಾಕೆ ಬಿಸಿಲು? ಯಾವ ಸೀಸುವ ಅದೇ ಸಣ್ಣ ಇತ್ತಲ್ರಿ, ಒಂದು ಇಟ್ಟೆತ್ರ ಇದ್ರಿ ಇಟ್ಟೆತ್ರ ಇಲ್ಲ ಸೀಸ ಬೇಕು 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 ಸೀಸು ಐದರಿಂದ ವರ್ಷದ ಗಂಡು ಮಗು ಹೋನ್ರಿ ಅಪ್ಪೋರ ಬಿದ್ದ ಬಿದ್ದಕೊಂಡು ಒಬ್ಬಿ ಹಾಕ್ತೈತ್ರಿ ಅಪ್ಪೋರ. ನಮ್ಲಕ್ಕೆ ಹೆದರೈತಿ ಒಬ್ಬಿ ಹಾಕೈತಿ ಅಂತ ಹೆದರದ್ದು ಹೋದ್ರಿ. ಆಮೇಲೆ ನೋಡ್ತೀವ್ರಿ, ಏನ್ ನೋಡದ್ರಿ ನಿಮ್ಮ ಎಡಗಾಲ ನೋಡ್ರಿ ನಮ್ಮದಲ್ಲಿ ಮಗುವಿಂದ ಮಗುವಿನ ಮಗುವಿನ ಎಳಗಾಲ ನೋಡ್ತೀವ್ರಿ. ರಾಮ ಹೃದಕ್ ಹೃದಕ್ ರಾಮ ಹೃದಕ ಹೃದಕ್ ರಕ್ತ ರಾಮ ಹೃದಕ ಏನಾಗಿತ್ತು? ಕಲ್ಲು ಹೊಡೆಯಿತು, ನೀರು ಹೊಡೆಯಿತು, ಅಲ್ಲ ಇಂಬಳ ಕಚ್ಚಾಯ್ತ. ಏನಾಗಿತ್ತು? ನಾವು ಲೆಕ್ಕ ಹಾಕಿದ್ ಹಾಗೆ ಅಲ್ರಿ ಅಪ್ಪೋರ. ಮತ್ತೆ ಇಂಬಳ ಕಚ್ಚಿದ್ದು ಅಲ್ಲ, ಕಲ್ಲು ಹೊಡೆದದ್ದು ಅಲ್ಲ. ಎಡಗಾಲ ನೋಡ್ತೀವ್ರಿ ಅಪ್ಪೋರ, ಅವನ ಮನೆ ಹಾಳಿದ್ದು ಹೋಗಕ್ಕ, ಅವನ್ ತಾಗಟ್ಟ ಹುಲ್ಲು ಹುಟ್ಟಾಕ, ರಾಗಿ ಬೆಳೆಯಕ್ಕ. ಯಾರೋ ಆ ಮಗುವಿನ ಎಡಗಾಲ ಒಂದು ಬೆರಳನ್ನ ಕತ್ತರಿಸ್ಬಿಟ್ಟವ್ರಿ ಅಪ್ಪೋರ, ಕತ್ತರಿಸ್ಬಿಟ್ಟವ್ರು ಮನೆ ಹಾಳಿದ್ದು ಹೋಗ್ಲಕ್ಕ. ಮಾಡಿದವರು ಪಾಪ, ಆಡಿದವರು ಬಾಯಿಯಲ್ಲಿ ಅಂತ. ಆದ್ರೆ ಮುಗಿದ್ ನೋಡಿ ಯಾರು ಅದನ್ನ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತು ಅಂತ ನಿನ್ಗೆ? ಹೋದ ಮೇಲೆ ಬೈಬಾರ್ದು. ಆ ಈ ಮಗುವಿಗೆ ಈಗ ಎಡಗಾಲಲ್ಲಿ ಒಂದು ಬೆರಳು ಕಡಿಮೆ, ನಾಲ್ಕೇ ಬೆರಳು ಅಂತಾಯ್ತು. ನೀನು ಹೇಳಿದ್ದಲ್ವ ಒಂದು ಬೆರಳು ಕತ್ತರಿಸಿದ್ದಾರೆ ಎಡಗಾಲಲ್ಲಿ ಅಂತ. ಕತ್ತರಿಸಿರಿ ಅಂತ ಕೈಗ ಕಾಲಿಗಿರುವ ಬೆರಳಿನ ಸಂಖ್ಯೆ ಎಷ್ಟ? ಇಪ್ಪತ್ತೈದು. ನೀನ್ ಕಲ್ತದ್ದು ಹಾಗ ಐದೈದು ಬೆರಳುಗಳು, ಐದು ಬೆರಳಲ್ಲಿ ಒಂದು ಬೆರಳು ಕತ್ತರಿಸಲ್ಪಟ್ಟಿದೆ ಅಂತ ಆದ್ರೆ ಮಗುವಿನ ಕಾಲಲ್ಲಿ ಈಗ ನಾಲ್ಕು ಬೆರಳು ಅಲ್ವೇನೋ? ಅದೇ ಹಾಗೆ ನನ್ಗೆ ಲೆಕ್ಕ ಹೇಳ್ಕೊಡ್ತೀನಿ. ಐದು ಇದಕ್ಕ, ಐದು ಇದು ಹೋದ್ರ ನಾಲ್ಕು ಇದಕ್ಕ, ಆರು ಬಂದ್ರೆ ಒಂದು ಕತ್ತರಿಸರ ಆರಿತ್ತು. ಮಗುವಿನ ಕಾಲು ಬೆರಳು ಕಾಲಲ್ಲಿ ಒಂದು ಆರು ಬೆರಳು ಇತ್ತು. ಯಾವ ಕಾಲು? ಎಡಗಾಲು. ಎಡಗಾಲು ಬೆರಳೊಂದು ಹೆಚ್ಚಿತ್ತು. ಹೆಚ್ಚಿತ್ತ? ಅದನ್ನು ಕತ್ತರಿಸಿದ್ದಾರೆ. ಮನೆಗೆ ಪಾಪ ಮಗುವಿನ ನೋಡ್ರಿ ಅಪ್ಪೋರ, ಹಾಗೆ ಮಗು ಎತ್ಕೊಂಡು ನಾವು ಎಂತ ಮಾತಾಡ್ತೀರಿ? ನಿಮ್ಮಲ್ಲಿ ದಿಗ್ವಿಜಯ ಬರುದು ಒಂದೇ, ದೇವಸ್ಥಾನ ಪಂಚಾಂಗ ಪಿಕಾಸ್ ಹಾಕುದು ಒಂದೇ. ಹಾಗಿದ್ರಿ ಕಪ್ಪ ತಂದಿದ್ರೆ ಅದೇ ವಿಶೇಷ ಕಪ್ಪ. ಅವ್ರ ಅಧಿಕಾರಿ ವಿಶೇಷ ಕಪ್ಪ ಒಳ್ಳೆ. ಬಹಳ ಸಂತೋಷ ಆಯ್ತು, ಬಹಳ ದೂರದಿಂದ ಬಂದಿದ್ದೀರಿ. ಇವತ್ತಾದ್ರು ಸ್ನಾನ ಮಾಡಿದ್ದೀರೋ? ಎಂತ ಮಾತಾಡ್ತಿರ್ಲಿ, ಹಂಗ್ ಗೊತ್ತಾಗ್ತೀವಿ ಯಾಕೆ ಕೇಳಿರಿ ಅಂತ. ನಾವು ಮೊದ್ಲ ಸೋಮವಾರ ಸೋಮವಾರ ಬಟ್ಟೆ ಸ್ನಾನ ಮಾಡೋದು. ಹೌದು. ಈಗ ಹಂಗಲ್ರಿ, ದಿವ್ಸಕ್ಕೆ ಮೂರ್ ಸ್ನಾನ ಮಾಡ್ತೀರಿ. ಓಹೋ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಹೊಳಿ ಕಂಡ್ರಂಗೆ ಒಂದು ಸ್ನಾನ ಮಾಡಿದ್ರೆ ನಾವೀಗ. ಹೌದಾ? ಹಾಗಿದ್ರೆ ಆ ಕಡೆ ಪಂಕ್ತಿ ಭೋಜನ ನಡೀತಾ ಉಂಟು. ಇದನ್ನೆಲ್ಲ ಭಂಡಾರಕ್ಕೆ ಸಲ್ಲಿಸಿ ಹೋಗಿ 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 ಮಧ್ಯಾಹ್ನ. ಹೌದಾ? ನಮ್ಮ ಸ್ನಾನವೂ
அப்படின்னு.